ನಾಳೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹಾಗೂ ಮಾಲೂರು ಮಾಜಿ ಶಾಸಕ ಮಂಜುನಾಥ ಗೌಡ್ರು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಪಕ್ಷ ಸೇರ್ಪಡೆಯಾಗಲಿದ್ದಾರೆ ಇಬ್ಬರ ಪಕ್ಷ ಸೇರ್ಪಡೆಗೆ ಜಿಲ್ಲೆಯ ಬಿಜೆಪಿ ಕೋರ್ ಕಮಿಟಿ ಸದಸ್ಯರು ವಿರೋಧ ಮಾಡಿದ್ದಾರೆ ಜೆಡಿಎಸ್ ಇಂದ ದೂರವಿರೋ ಮಂಜುನಾಥ ಗೌಡ ಸೇರ್ಪಡೆಗೆ ಮಾಲೂರು ಬಿಜೆಪಿ ಮುಖಂಡರು ತೀವ್ರವಾಗಿ ವಿರೋಧ ಮಾಡಿದ್ದಾರೆ ಸಂಸದ ಮುನಿಸ್ವಾಮಿ ವಿರುದ್ಧವೇ ಮಾಲೂರು ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಇನ್ನು ವರ್ತೂರು ಪ್ರಕಾಶ್ ಸೇರ್ಪಡೆಗೆ ಕೋಲಾರದ ಬಿಜೆಪಿ ಮುಖಂಡರು ವಿರೋಧ ಮಾಡಿದ್ದು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಇಲ್ಲ ಅಂತಿದ್ದವರು ಈಗ ಪಕ್ಷ ಸೇರ್ಪಡೆ ಆಗ್ತಾ ಇರೋದು ಹಾಸ್ಯಾಸ್ಪದ ಎಂದಿದ್ದಾರೆ ಹೊಸಬರಿಗೆ ಟಿಕೆಟ್ ನೀಡದಂತೆ ಒತ್ತಾಯ ಹೇರಿದಾಗಿ ಮುಖಂಡರು ತಿಳಿಸಿದ್ದಾರೆ ಆದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಇಬ್ಬರು ಮಾಜಿ ಶಾಸಕರು ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಅಂತ ತಿಳಿದು ಬಂದಿದೆ ಉತ್ತರ ಪ್ರಕಾಶ್ ಅವರು ಕೊನೆ ಲಾಸ್ಟ್ ಎಲೆಕ್ಷನ್ 2018 ರಲ್ಲಿ ಎಲ್ಲಿದೆ ಬಿಜೆಪಿ ಬಿಜೆಪಿ 1000 ಓಟ್ ತಗೊಂಡಿದೆ ಮತ್ತೆ ಇದೇ ಉತ್ತರ ಪ್ರಕಾಶ್ ಅವರು ನಮ್ಮ ಪಕ್ಷದ ಏನು ನೇತೃತ್ವ ವಹಿಸಿರುವಂಥ ಸರ್ಕಾರದಲ್ಲಿ ಸಚಿವರಾದಾಗ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಅವರು ಮತ್ತೆ ಪಾರ್ಟಿಗೆ ಕೈ ಕೊಟ್ಟು ಹೋದರು ಇವತ್ತು ಅವರಿಗೆ ಪಕ್ಷ ಬೇಕಾಗಿದೆ ಎಲ್ಲ ಪಕ್ಷಕ್ಕೆ ಹೋದರೂ ಇಲ್ಲಿ ಅವ್ರಿಗೆ ಇದಾಗಿಲ್ಲ ಇಲ್ಲಿ ಪಕ್ಷಕ್ಕೆ ಬರಬೇಕಂತಿದ್ದಾರೆ ಪಕ್ಷಕ್ಕೆ ಬರೋದ್ರಲ್ಲಿ ಅದು ವರಿಷ್ಠರ ನಿರ್ಧಾರ ನನ್ನ ವೈಯಕ್ತಿಕ ನಿರ್ಧಾರ ಏನಿಲ್ಲ ಬಟ್ ಅಂದರೆ ನಾವು ಇಲ್ಲಿ ಪಕ್ಷ ಕಟ್ತಾ ಇದ್ದೀವಿ 97,000 ವೋಟ್ ಮಾಡಿದೆ ಕಡೆ ಎಂ ಪಿ ಚುನಾವಣೆಯಲ್ಲಿ ಇದೇ ಉತ್ತರ ಪ್ರಕಾಶ್ ಅವರು ಕಾಂಗ್ರೆಸ್ಗೆ ಮಾಡಿದರು ಇವತ್ತು ಹೆಂಗೆ ಅವರು ಬಿಜೆಪಿ ಬೆಂಬಲಿಸ್ತಾವ್ರೆ ನನಗೆ ಅರ್ಥ ಆಗಿಲ್ಲ ಬಟ್ ಇವತ್ತೇನು ಅವ್ರ ವೈಯಕ್ತಿಕ ಹೇಳಿಕೆ ಅಷ್ಟೇ ಇರ್ಬೋದು ಪಕ್ಷದ ವರಿಷ್ಠರಿಗೆ ನಮ್ಮ ಜಿಲ್ಲಾ ಕೋರ್ ಕಮಿಟಿ ಏನು ಕೊಡಬೇಕು ಅದು ಈಗಾಗಲೇ ದೇವನಹಳ್ಳಿ ನಡೆದಂಥ ಒಂದು ಸಭೆಯಲ್ಲಿ ನಾವೆಲ್ಲ ಕೊಟ್ಟಿದ್ದೀರಿ 25 ಜನ ಕೋರ್ ಕಮಿಟಿ ಸದಸ್ಯರು ಅವತ್ತು ಎಸ್ ಟಿ ರವಿ ಇದ್ದರು ಯಡಿಯೂರಪ್ಪ ಅವರಿದ್ದರು ಮತ್ತು ಸಂಸದರಿದ್ದರು ಉಸ್ತುವಾರಿ ಸಚಿವರಿದ್ದರು ಅಲ್ಲೆಲ್ಲದಕ್ಕಿಂತ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಉಸ್ತುವಾರಿಗಳಾದಂಥ ಯಾರು ಅರುಣ್ ಸಿಂಗ್ ಅವರು ಇದ್ದರು ಇಷ್ಟರಲ್ಲೇ ನಮ್ಮ ಒಪಿನಿಯನ್ ಏನಿದೆ ಅದು ಕೊಟ್ಟಿದ್ದೀರಿ ಯಾರು ಪಕ್ಷಕ್ಕೆ ಬೇಕು ಬೇಡ ಅಂತ ಅದು ಆಂತರಿಕ ವಿಷಯ ವರಿಷ್ಠರಿಗೆ ತಿಳಿದ್ರೆ ವರಿಷ್ಠರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ತಾರೆ ಆದರೆ ಯಾವತ್ತೂ ಬಿ ಜೆ ಪಿ ಬಗ್ಗೆ ಒಲವಿಲ್ಲದಂಥ ವ್ಯಕ್ತಿಗಳಿಗೆ ಏಕಾಏಕಿ ಬಿ ಜೆ ಪಿ ಮೇಲೆ ಏನು ಯಾವ ರೀತಿ ಒಲವು ಬಂದಿದೆ ನಂಗೆ ಅರ್ಥ ಆಗ್ತಾಯಿಲ್ಲ ನಾನು ಎಲೆಕ್ಷನ್ ನಿಂತ್ಕೊಂಡು ಎಲೆಕ್ಷನ್ ಕೆಲಸ ಮಾಡ್ತಾ ಇದ್ದೀನಿ ವರ್ತರ ಪಕ್ಷ ಟಿಕೆಟ್ ಕೊಡ್ರಿ ಅಂತ ನಾವು ಹೇಳೋಕ್ಕಾಗ್ತದೆ ನಾನು ಇಲ್ಲಿ ನಿಶ್ಚಿತ ನಿಂತ್ಕೊಂಡ್ರೆ ಈ ಸದಿ ವಾತಾವರಣ ಚೆನ್ನಾಗಿದೆ ಸರ್ ನಾನು ನಿಲ್ತೀನಿ ವರಿಷ್ಠರು ನನ್ನ ಬಗ್ಗೆ ಒಳ್ಳೆ ಭರವಸೆ ಇಟ್ಟಿದ್ದಾರೆ ನೀನು ಕೆಲಸ ಮಾಡು ಅಂತ ಹೇಳಿದರೆ ಅದೇ ರೀತಿ ಯಾವತ್ತು 4 ವರ್ಷದಿಂದ ಎಲ್ಲಿ ಹೋಗಿದ್ರಿ ವರ್ತರ ಪ್ರಕಾಶು ಕೊರೋನಲ್ಲಿದ್ದರು ವರ್ತರ ಪ್ರಕಾಶು ವರ್ತರ ಪ್ರಕಾಶ್ ಕಾಣಿಸ್ಕೊಂಡಿದ್ರ ಈಗೇನೋ ಒಂದು 2 ತಿಂಗಳಿಂದ 3 ತಿಂಗಳಿಂದ ಅಲ್ಲಿ ಇಲ್ಲಿ ಫ್ಲೆಕ್ಸ್ಗಳು ಹಾಕ್ಕೊಂಡು ಓಡಾಡ್ಬಿಟ್ರೆ ಲೀಡರ್ ಆಗಲ್ಲ ನಮ್ಮ ಪಾರ್ಟಿ ಸಿದ್ಧಾಂತಗಳನ್ನ ಒಪ್ಕೊಂಡು ಪಾರ್ಟಿ ಅಡಿಯಲ್ಲಿ ಕೆಲಸ ಮಾಡಬೇಕು ಸುಮ್ಮನೆ ಬಂದ್ಬಿಟ್ಟು ನಾನು ಫ್ಲೆಕ್ಸ್ ಹಾಕ್ಬಿಟ್ರೆ ಯಾರು ಇಲ್ಲಿ ಇಂದ ವರಿಷ್ಠರಿಗೆ ನಾವು ಮಾಡೋವಂಥ ಪ್ರತಿಯೊಂದು ಕೆಲಸನೂ ಗೊತ್ತಿರ್ತದೆ ಸಂಸದರು ಉಸ್ತುವಾರಿ ಸಚಿವರು ಅಂತ ಪ್ರಶ್ನೆನೇ ಬರಲ್ಲ ಅವರು ಒಬ್ಬ ಕಾರ್ಯಕರ್ತರೆ ಆಯ್ತಾ ಇಲ್ಲಿ ಸುಪ್ರೀಂ ಯಾರು ವ್ಯಕ್ತಿ ಆಗಲ್ಲ ಪಕ್ಷ ಇದು ನಮಗೆ ಮುಖಂಡರ ನೇತೃತ್ವದಲ್ಲಿ ನಾವು ಗೆದ್ದಿದ್ದೇವೆ ಅದೇ ರೀತಿ ಮುನ್ಸಿಪಾಲ್ಟಿನೂ ಸಹಿತ ನಾವು ಇಟ್ಟಿದ್ದೇವೆ ಪಕ್ಷ ಬಹಳ ಗಟ್ಟಿಯಾಗಿರ್ಬೇಕಾದ್ರೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ನಮ್ಮಲ್ಲಿ ಯಾರೋ ಕಾರ್ಯಕರ್ತರು ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ಕರ್ಕೊಂಡು ಬಂದು ಮಾಡೋ ಕೊಡೋ ಅವಶ್ಯಕತೆ ಇದೆ ಬಟ್ ನಮ್ಮಲ್ಲೇ ಸದೃಢವಾಗಿರ್ಬೇಕಾದ್ರೆ ಬೇರೆಯವರ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾ ಇದ್ದೀನಿ ಬೇರೆಯವ್ರು ಯಾರೇ ಬಂದರೂ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ನಮ್ಮಲ್ಲೇ ಕಾರ್ಯಕರ್ತರು ಇರಬೇಕಾದ್ರೆ ಈಗ ನಮ್ಮಲ್ಲಿ ದುಡಿದಿರುವಂತ ವ್ಯಕ್ತಿಗಳು ಇರಬೇಕಾದ್ರೆ ಬೇರೆಯವರ ಅವಶ್ಯಕತೆ ನಮ್ಗಿಲ್ಲ ಅಂತ ಹೇಳ್ತಾ ಹೆಸರು ಏನಾದ್ರು ಓಡಾಡ್ತಾ ಇದ್ದೀವಿ ಹಾಕೆ ಇರಬೇಕಲ್ಲ ನಮಗೇನು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾ ಅದಕ್ಕೆ ನಾವು ಭದ್ರಾಗಿದ್ದೀವಿ ಯಾರೇ ಈಗ ಹೊಸದಾಗಿ ಬರೋ ಯಾರೇ ಬರೋ 100 ಜನ ಬರ್ಬೋದು ಈಗ ಪಕ್ಷನೇ ಹೇಳಿದೆ ಯಾರು ಬಂದ್ರು ಸೇರಿಸ್ಕೊಡಿ ಅಂತ ಹೇಳಿದಾನೆ ಬಟ್ ಹಂಗಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತಾ ಇದೀವಿ ಅಷ್ಟೇ ಅದು ನಮ್ಗೆ ಗೊತ್ತಿಲ್ಲ ಸರ್ ಕಾರಣ ಏನಂದ್ರೆ ಇವತ್ತು ಪಕ್ಷ ನಾನು ಪಕ್ಷೇತರ ಯಾವುದೇ ಏನು ತಲೆ ಕೆಡಿಸ್ಕೋಬೇಡ್ರಿ ಇಲ್ಲಿ ಮೂರ್ತಿ ನನ್ನ ತಂಗಿಯವಳೆ ಇನ್ನೊಬ್ಬ ತಂಗಿಯವಳೆ ಇರ್ಬೋದು ಅನುದಾನ ಇರ್ಬೋದು ಕೊಡಲ್ಲ ನಾಳೆಯಿಂದ